ಸಿದ್ದರಾಮಯ್ಯನವರೇ ನಿಮಗೊಂದು ಶಿರಸಾಷ್ಟಾಂಗ ಪ್ರಣಾಮಗಳು ಯಾಕೆ ಅಂತಂದ್ರೆ ವಿರೋಧ ಪಕ್ಷದವರು ಸಿದ್ದರಾಮಯ್ಯ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೇಳಿ ಆಗ್ರಹ ಮಾಡಿದರು ಹೋರಾಟ ಮಾಡಿದರು ಆದರೆ ಸಿದ್ದರಾಮಯ್ಯ ಏಯ್ ಒಗ್ರ ಯಾರು ರಾಜೀನಾಮೆ ಅಂತ ರಾಜೀನಾಮೆ ಇಲ್ಲ ಏನಿಲ್ಲ ನಡ್ರಿ ಅಂತ ಹೇಳಿ ಹದಿನಾಲ್ಕು ಸೈಟ್ಗಳು ಬೇಡ ಅಂತ ಹೇಳಿ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರು ಮೂಡಾ ನಿವೇಶನ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಅಲ್ಲ ಸಿದ್ದರಾಮಯ್ಯನವರು ಹೇಳಿದ್ದು ಏನು ಅಂತಂದ್ರೆ ಅಲ್ರೇ ನೀವು ವಾಪಸ್ ಕೊಡ್ತೀನಿ ಅಂತಂದರೆ ತಗೊಂಡಿದ್ದೀರ ಅಂತ ಅರ್ಥ ತಾನೆ ನೀವು ವಾಪಸ್ ಕೊಡ್ತೀರಿ ಅಂತಂದರೆ ನೀವು ಆರೋಪಿಗಳು ತಾನೆ ಅಂದ್ರೆ ಅದರಲ್ಲಿ ನಿಮ್ಮ ಕೈವಾಡ ಇದೆ ತಾನೆ ನಿಮ್ಮ ಹೆಂಡತಿ ಆ ಸೈಟ್ಗಳನ್ನು ವಾಪಸ್ ಕೊಡ್ತಾ ಇದ್ದೀನಿ ವಾಪಸ್ ಕೊಡ್ತೀನಿ ಅಂತ ಪತ್ರ ಬರೆದಿದ್ದಾರೆ ಅಂತಂದರೆ ನಿಮ್ಮ ಹೆಂಡತಿ ಹೆಸರಲ್ಲಿ ಇತ್ತು ತಾನೇ ಅದು ನನ್ನ ಪತಿದೇವನ ಮೇಲೆ ಇಷ್ಟೆಲ್ಲ ಆರೋಪಗಳು ಬರುತ್ತೆ ಅಪವಾದನೆಗಳು ಬರುತ್ತೆ ಅಂತ ಹೇಳಿ ದೇವರಾಣಿ ನನಗೆ ಗೊತ್ತಿರಲಿಲ್ಲ ಒಂದಿನ ನೋಡಿರಿ ನಂಗೆ ಸೀರೆ ತಂದು ಕೊಡಿ ನನಗೆ ಬಂಗಾರ ಕೊಡಿಸಿ ನಂಗೆ ಕಾರ್ ಕೊಡಿಸಿ ನಂಗೆ ಮನೆ ಕೊಡಿಸಿ ಅಂತೂ ಒಂದು ದಿನ ನಾನು ಕೇಳಿಲ್ಲ ಮೇಲೆ ರಾಜಕೀಯ ಸಭೆಗಳಿಗೆ ಇವತ್ತಿನ ತನಕ ನಾನು ಎಂಟ್ರಿನೂ ಕೊಟ್ಟಿಲ್ಲ ಸುಮಾರು ಜನರಿಗೆ ಸಿದ್ದರಾಮಯ್ಯನವರ ಹೆಂಡತಿ ಹೆಸರು ಏನು ಅಂತಾನೆ ಗೊತ್ತಿಲ್ಲ ಈ ಲೆಟರ್ ಸಿದ್ದರಾಮಯ್ಯನವರೇ ಬರೆಸಿದ್ದಪ್ಪ ಐ ಆಮ್ ಡ್ಯಾನ್ ಶೂರ್ ಈ ಲೆಟರ್ ರಾಜ್ಯದ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಳ್ಳುವಂತಹ ರಾಜ್ಯದ ಆಗು ಹೋಗುಗಳನ್ನು ನೋಡಿಕೊಳ್ಳುವಂತಹ ಮನೆಯಲ್ಲಿ ಏನಾಗ್ತಾ ಇದೆ ತಮ್ಮ ಹೆಂಡತಿ ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಲ್ವಾ ನಮಸ್ಕಾರ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ನಮ್ಮ ವಿಡಿಯೋ ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಸಿದ್ದರಾಮಯ್ಯನವರೇ ನಿಮಗೊಂದು ಶಿರಸಾಷ್ಟಾಂಗ ಪ್ರಣಾಮಗಳು ಯಾಕೆ ಅಂತಂದರೆ ರಾಜಕೀಯ ಮಾಡೋದನ್ನು ಯಾರತ್ರ ಆದರೂ ಕಲಿಬೇಕು ಅಂದರೆ ಸಿದ್ದರಾಮಯ್ಯನವರ ಹತ್ರನೇ ಕಲಿಬೇಕು ಯಾಕೆ ಸಿದ್ದರಾಮಯ್ಯನವರು ಇಷ್ಟ ಆಗ್ತಾರೆ ಅಂತಂದರೆ ಮೀನಿನ ಥರ ಹೋಗಿಬಿಡ್ತಾರೆ ರೀ ಅದು ಏನೇ ಆಪ್ವಾದನೆಗಳು ಬರಲಿ ಅದೇನೇ ಅಲಿಗೇಷನ್ಸ್ ಬರಲಿ ಹೆಂಗೆ ಎಸ್ಕೇಪ್ ಆಗ್ತಾರೆ ಸಿದ್ದರಾಮಯ್ಯನವರು ಅಂದರೆ ಎಲ್ಲ ರಾಜಕಾರಣಿಗಳು ರಾಜಕೀಯ ಮಾಡಬೇಕು ಅಂತ ಆಕಾಂಕ್ಷೆ ಇಟ್ಕೊಂಡವ್ರು ಒಂದ್ಸಲ ಸಿದ್ದರಾಮಯ್ಯನವ್ರ ನೋಡ್ರಿ ನೋಡ್ರಿ ನಾ ಸಿದ್ದರಾಮಯ್ಯನವ್ರು ನೋಡಿ ಕಲಿರಿ ಹೆಂಗೆ ಎಸ್ಕೇಪ್ ಆಗಬೇಕು ಅಪವಾದನೆಗಳಿಂದ ಅಲಿಗೇಷನ್ಸ್ ಗಳಿಂದ ಎಸ್ ಕೆಜಿ ಎಸ್ಕೇಪಿಸಮ್ಗೆ ಫಾದರ್ ರೀ ನೀವು ನಿಜವಾಗ್ಲೂ ನಿಮ್ಗೊಂದು ಹ್ಯಾಟ್ಸ್ ಆಫ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇಷ್ಟು ದಿನ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸಿ ಎಂ ಸಿದ್ದರಾಮಯ್ಯನವರ ಮೇಲೆ ಒಂದು ದೊಡ್ಡ ಪ್ರಕರಣ ಅಲಿಗೇಷನ್ ಅಂತಕ್ಕಂಥದ್ದಿತ್ತು ಮೂಡಾ ಪ್ರಕರಣ ಮೂಡಾ ನಿವೇಶನದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಒಂದಲ್ಲ ಎರಡಲ್ಲ ಹದಿನಾಲ್ಕು ಸೈಟ್ಗಳನ್ನು ಅವರ ಹೆಂಡತಿ ಹೆಸರಿನಲ್ಲಿ ತೆಗೆದುಕೊಂಡಿದ್ದಾರೆ ಅವರು ಅಂದರೆ ಅವರ ಹೆಂಡತಿ ಹೆಸರಿಗೆ ಮಾಡಿಟ್ಟಿದ್ದಾರೆ ಅನ್ನುವಂತಹ ಬಹುದೊಡ್ಡ ಆರೋಪ ಸಿದ್ದರಾಮಯ್ಯನವರ ಮೇಲೆ ಇತ್ತು ಅದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿತ್ತು ರಾಜ್ಯಪಾಲರಿಗೆ ಮೂರು ಜನ ದೂರು ಕೊಟ್ಟಿದ್ದರು ರಾಜ್ಯಪಾಲರು ಆ ದೂರನ್ನು ಪರಿಶೀಲಿಸಿ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಕೊಟ್ಟರು ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ವಿರೋಧ ಪಕ್ಷದವರು ಸಿದ್ದರಾಮಯ್ಯ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೇಳಿ ಆಗ್ರಹ ಮಾಡಿದರು ಹೋರಾಟ ಮಾಡಿದರು ಆದರೆ ಸಿದ್ದರಾಮಯ್ಯ ಏಯ್ ಒಗ್ರ ಯಾರು ರಾಜೀನಾಮೆ ಅಂತ ರಾಜೀನಾಮೆ ಇಲ್ಲ ಏನಿಲ್ಲ ನಡ್ರಿ ಅಂಥೇಳಿ ಮೂಲೆ ಗುಂಪು ಮಾಡಿಬಿಟ್ರು ವಿರೋಧ ಪಕ್ಷದವ್ರನ್ನ ಅಂದರೆ ರಾಜೀನಾಮೆ ಕೊಡೋದಕ್ಕೆ ಸಂಪೂರ್ಣವಾಗಿ ಸಿದ್ದರಾಮಯ್ಯವ್ರು ನಿರಾಕರಿಸಿದ್ರು ಅದೇನು ಬಂದರು ಐ ಆಮ್ ರೆಡಿ ಟು ಫೇಸ್ ಅಂತ ಹೇಳಿ ನಿಂತ್ಕಂಡ್ರು ಅದಾದಮೇಲೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇನ್ನೇನು ತೀರ್ಪು ಕೊಡಬೇಕು ಅನ್ನುವಷ್ಟರಲ್ಲಿಯೇ ಹೈಕೋರ್ಟಿಗೆ ಸಿದ್ದರಾಮಯ್ಯವರು ಹೋದರು ಹೈಕೋರ್ಟಿಗೆ ಹೋದ ತಕ್ಷಣ ಹೈಕೋರ್ಟ್ ಹೇಳಿದ್ದೇನು ಅಂತಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನು ತೀರ್ಪು ಕೊಡಬೇಕು ಅಂತ ಅಂದ್ಕೊಂಡಿದೆ ಅದನ್ನು ತಡೆ ಹಿಡಿಬೇಕು ಯಾಕೆಂತಂದರೆ ಇದು ಹೈಕೋರ್ಟಿಗೆ ಬಂದಿದ್ದಾದ್ದರಿಂದ ನಾವು ಈ ಕೇಸನ್ನು ಪರಿಶೀಲನೆ ಮಾಡಿ ತೀರ್ಪನ್ನು ಕೊಡ್ತೀವಿ ಅಂತ ಹೇಳಿದರು ಅದಾದ ಮೇಲೆ ಸಿದ್ದರಾಮಯ್ಯನವರು ಎಂತೆಂಥ ವಕೀಲರನ್ನು ಕರೆಸಿದ್ರೇ ಅಭಿಷೇಕ್ ಮನು ಸಿಂಗ್ವಿ ಕಪಿಲ್ ಸಿವಿಲ್ ದೊಡ್ಡ ದೊಡ್ಡ ಸುಪ್ರೀಂ ಕೋರ್ಟ್ ವಕೀಲರು ಬಂದರು ಸಿದ್ದರಾಮಯ್ಯನವರ ಪರ ವಾದ ಮಾಡಿದರು ಎರಡು ಮೂರು ಪ್ರೊಸೀಡಿಂಗ್ಸ್ಗಳಾಯಿತು ಆದರೆ ಮೊನ್ನೆ ಯಾವುದು ಕೆಲಸಕ್ಕೆ ಬರಲಿಲ್ಲ ಯಾಕೆಂದರೆ ಮೂಡಾ ವಿಚಾರಣದ ಕುರಿತು ಸಿದ್ದರಾಮಯ್ಯನವರ ಮೇಲೆ ತನಿಖೆ ಆಗಲೇಬೇಕು ಅನ್ನುವಂತಹ ಒಂದು ಜಡ್ಜ್ಮೆಂಟನ್ನು ಹೈಕೋರ್ಟ್ ಪಾಸ್ ಮಾಡಿತು ಅಲ್ಲಿ ಸಿದ್ದರಾಮಯ್ಯನವರು ಒಂದು ಹೆಜ್ಜೆ ಹಿಂದಕ್ಕೆ ಇಡಬೇಕಾಯಿತು ನಲವತ್ತು ವರ್ಷದ ಸುದೀರ್ಘನನ್ನ ರಾಜಕಾರಣದಲ್ಲಿ ಕಪ್ಪು ಚುಕ್ಕಿಯನ್ನು ಹಾಕುವಂತಹ ಅಂದರೆ ಕಪ್ಪು ಚುಕ್ಕಿಯನ್ನು ತರುವಂತಹ ಕೆಲಸವನ್ನು ವಿಪಕ್ಷದವರು ನನಗೆ ಆಗದೇ ಇರುವಂತಹ ಒಂದಿಷ್ಟು ಶಕ್ತಿಗಳು ಮಾಡ್ತಾ ಇದೆ ಐ ಆಮ್ ವೆರಿ ಕ್ಲೀನ್ ದಿಸ್ ಇಸ್ ವೆರಿ ಕ್ಲೀನ್ ಹ್ಯಾಂಡ್ ಇನ್ ಪಾಲಿಟಿಕ್ಸ್ ಅಂತ ಹೇಳಿ ಸಿದ್ದರಾಮಯ್ಯನವರು ಜೋರು ಜೋರಾಗಿ ಭಾಷಣ ಮಾಡ್ತಾ ಇದ್ರು ಆದರೆ ಅಂತಹ ನಲವತ್ತು ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಕ್ಲೀನ್ ಹ್ಯಾಂಡ್ ಆದಂತಹ ಸಿದ್ದರಾಮಯ್ಯವ್ರ ಮೇಲೆ ಎಫ್ ಐ ಆರ್ ಆಗಿದೆ ಸಿದ್ದರಾಮಯ್ಯನವ್ರ ಕೆರಿಯರಲ್ಲಿ ಯಾವತ್ತೂ ಎಫ್ ಐ ಆರ್ ಆಗಿದ್ದಿಲ್ಲ ಕಂಪ್ಲೇಂಟ್ಗಳೇನು ರೀ ಪೊಲಿಟಿಕ್ಸಲ್ಲಿರುವಂಥವರಿಗೆ ಕಂಪ್ಲೇಂಟ್ಗಳು ಫೈಲ್ ಆಗೋದು ಕಂಪ್ಲೇಂಟ್ ರಿಜಿಸ್ಟರ್ ಆಗೋದು ಇಟ್ಸ್ ಅ ಮೋಸ್ಟ್ ಕಾಮನ್ ಥಿಂಗ್ ಆದರೆ ಎಫ್ ಐ ಆರ್ ಆಗಿದ್ದಿಲ್ಲ ಸಿದ್ದರಾಮಯ್ಯನವ್ರ ಮೇಲೆ ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಇಸ್ ಪೊಲಿಟಿಕಲ್ ಕೆರಿಯರ್ ಅವರ ಮೇಲೆ ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಆದಮೇಲೆ ಒಂದು ಸ್ವಲ್ಪ ಸಿದ್ದರಾಮಯ್ಯನವರಿಗೆ ಆತಂಕ ಶುರುವಾಯಿತು ಅದಾದ ಮೇಲೆ ಯಾವಾಗ ಹೈಕೋರ್ಟ್ ತನ್ನ ಅನ್ನು ಕೊಡ್ತಲ್ಲ ಆಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತಡೆ ಹಿಡಿ ತಡೆ ಹಿಡಿದಿತ್ತಲ್ಲ ಹಿಂದಿನ ಜಜ್ಮೆಂಟನ್ನು ಅದನ್ನು ಪಾಸ್ ಮಾಡಿ ಅಂತ ರೆವಲ್ಯೂಷನ್ ಬಂತು ಅಲ್ಲೊಂದು ಪಾಸ್ ಆಯಿತು ಲೋಕಾಯುಕ್ತರು ಕೊಡಿ ಇವ್ರ ಕೇಸು ಅಂತ ಮೈಸೂರಿನ ಲೋಕಾಯುಕ್ತರು ಕೂಡ ವಿಚಾರಣೆ ಮಾಡುವಂಥ ಹಂತಕ್ಕೆ ಬಂದರು ಬಟ್ ಈಗ ಈ ಪ್ರಕರಣದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ತಾಯಿ ಪಾರ್ವತಿಯವರಿಗೆ ಕೈ ಮುಗಿದು ನಮಸ್ಕಾರ ಮಾಡ್ತೀನಿ ಯಾಕೆ ಅಂತಂದರೆ ಸಿದ್ದರಾಮಯ್ಯನವರ ಮಡನಿ ಪಾರ್ವತಿಯವರಿಗೆ ಯಾಕೆ ಅಂತಂದರೆ ಏನು ಈ ಹದಿನಾಲ್ಕು ಸೈಟ್ಗಳು ಮೂಢಾನಿವೇಶನಕ್ಕೆ ಅಂದರೆ ಮೂಢಾನಿವೇಶನದಿಂದ ನನಗೆ ಬಂದಿತ್ತಲ್ಲ ಆ ಹದಿನಾಲ್ಕು ಸೈಟ್ಗಳನ್ನು ನಾನು ವಾಪಸ್ ಕೊಟ್ಟು ಬಿಡ್ತೀನಿ ನನಗೆ ಆ ಹದಿನಾಲ್ಕು ಸೈಟ್ಗಳು ಬೇಡ ಅಂತ ಹೇಳಿ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರು ಮೂಡಾ ನಿವೇಶನ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಅಲ್ಲ ಸಿಕ್ಕಾಪಟ್ಟೆ ಆಶ್ಚರ್ಯ ಅನ್ನಿಸ್ತಾ ಇದೆಯಲ್ಲ ಅಬ್ಸಲ್ಯೂಟ್ಲಿ ರೈಟ್ ಯಾಕೆ ಅಂತಂದರೆ ಸಿದ್ದರಾಮಯ್ಯನವರು ನನ್ನ ಗಂಡ ನಲವತ್ತು ವರ್ಷದ ರಾಜಕಾರಣ ಜೀವನದಲ್ಲಿ ಯಾವುದೇ ತರಹದ ಕಪ್ಪು ಚುಕ್ಕೆಯನ್ನು ಅವರು ಹೊಂದಿಲ್ಲ ಕೇವಲ ನನ್ನ ಹೆಸರಿನಲ್ಲಿರುವಂತಹ ಹದಿನಾಲ್ಕು ಸೈಟ್ಗಳಿಂದ ಅವರ ಪೊಲಿಟಿಕಲ್ ಕೆರಿಯರಿಗೆ ಘಾಸಿ ಆಗೋದು ಬೇಡ ಹೇಳಿ ಶ್ರೀಮತಿ ಪಾರ್ವತಿಯವರು ಆ ಮಹಾತಾಯಿ ಹದಿನಾಲ್ಕು ಸೈಟ್ಗಳು ತನ್ನ ಹೆಸರಲ್ಲಿ ಏನಿತ್ತಲ್ಲ ಮೂಢ ಸೈಟ್ಗಳು ಅದನ್ನು ಮೂಡಾ ನಿವೇಶನಕ್ಕೆ ವಾಪಸ್ ಕೊಟ್ಟು ಬಿಡ್ತೀನಿ ಹೇಳಿ ಎಷ್ಟುದ ಪತ್ರ ಬರೆದಿದ್ದಾರೆ ಎಷ್ಟುದ ಪತ್ರ ಬರೆದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ರೀ ಹಿಂದೆ ನಾನು ಟಿ ವಿ ನೋಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಹಳೆ ಬೈಟ್ ಹಾಕಿದ್ರು ಸಿದ್ದರಾಮಯ್ಯನವ್ರದ್ದು ಎರಡು ಸಾವಿರದ ಹದಿನೇಳು ಹದಿನೆಂಟರ ಯಾವುದೋ ಒಂದು ಬೈಟು ಅದರಲ್ಲಿ ಹೀಗೆ ಯಾರೋ ಒಬ್ಬರು ಏನು ಸೈಟಿನ ವಿಚಾರನೋ ಲ್ಯಾಂಡಿನ ವಿಚಾರನೋ ತೆಗೆದುಕೊಂಡಿದ್ದರಂತೆ ಅವ್ರ ಮೇಲೆ ಆಪವಾದನೆ ಬಂದಿತ್ತು ಆಗ ಆಪಾದನೆ ಬಂದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಇಲ್ಲ ಇಲ್ಲ ನಾನು ಅದನ್ನು ವಾಪಸ್ ಕೊಟ್ಟು ಬಿಡ್ತೀನಿ ಅಂತ ಹೇಳಿದಾಗ ಸಿದ್ದರಾಮಯ್ಯನವರು ಹೇಳಿದ್ದು ಏನು ಅಂತಂದರೆ ಅಲ್ಲರೀ ನೀವು ವಾಪಸ್ ಕೊಡ್ತೀನಿ ಅಂತಂದರೆ ಅರ್ಥ ತಾನೆ ನೀವು ವಾಪಸ್ ಕೊಡ್ತೀರಿ ಅಂತಂದರೆ ನೀವು ಆರೋಪಿಗಳು ತಾನೆ ಅಂದರೆ ಅದರಲ್ಲಿ ನಿಮ್ಮ ಕೈವಾಡ ಇದೆ ತಾನೆ ಹಾಗಾದರೆ ಇಲ್ಲಿ ಏನಾಗ್ತಾ ಇದೆ ಸಿದ್ದರಾಮಯ್ಯನವರೇ ನಿಮ್ಮ ಹೆಂಡತಿ ಆ ಸೈಟ್ಗಳನ್ನು ವಾಪಸ್ ಇದ್ದೀನಿ ವಾಪಸ್ ಕೊಡ್ತೀನಿ ಅಂತ ಪತ್ರ ಬರೆದಿದ್ದಾರೆ ಅಂತಂದರೆ ನಿಮ್ಮ ಹೆಂಡತಿ ಹೆಸರಲ್ಲಿ ಇತ್ತು ತಾನೆ ಅದು ಹಾಗಂತೇಳಿ ನಾನು ಹೇಳ್ತಾ ಇಲ್ಲ ದೂರುದಾರರಾದಂಥವ್ರು ಹೇಳ್ತಾ ಇದ್ದಾರೆ ದೂರದಾರರಾದಂತ ಹೇಳ್ತಾ ಇದ್ದಾರೆ ಇನ್ನೂ ಪತ್ರ ಬರೆದಿರುವಂತಹ ಕುರಿತು ಸಿ ಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ಏನು ಟ್ವೀಟ್ ಮಾಡಿದ್ದಾರೆ ಆ್ಯಸ್ ಯೂಶುವಲ್ ರೀ ಅವ್ರು ಯಾವಾಗಲೂ ಅದನ್ನೇ ಹೇಳ್ತಾ ಇದ್ದಾರೆ ಈ ಮೂಢ ಪ್ರಕರಣ ಬಂದಾಗಿಂದ ಹೇಳ್ಕಂಡೇ ಬರ್ತಿದ್ದಾರೆ ಏನು ಅಂದರೆ ನಲವತ್ತು ವರ್ಷದ ಪೊಲಿಟಿಕಲ್ ಕೆರಿಯರಲ್ಲಿ ಒಂದೂ ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ ಸುಮಾರು ಜನ ನನ್ನನ್ನು ಈ ಸಿ ಎಂ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂತಹ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ನನ್ನ ಹೆಂಡತಿ ಈ ತರಹ ಪತ್ರ ಬರೆದಿರೋದು ನಿಜಕ್ಕೂ ನನಗೆ ಒಂದು ಆಶ್ಚರ್ಯವನ್ನು ಉಂಟು ಮಾಡಿದೆ ಯಾಕೆಂದರೆ ಅವಳು ನನಗೆ ಪತ್ರ ಬರೆಯೋದೇ ಗೊತ್ತಿಲ್ಲ ಗುರು ಅವಳು ನನಗೆ ಮೂಡಾಕಿ ಪತ್ರ ಬರೀತಾಳೆ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟು ಬಿಡ್ತಾಳೆ ಅನ್ನುವಂತಹ ವಿಚಾರವೇ ಗೊತ್ತಿರಲಿಲ್ಲ ಆದ್ದರಿಂದ ಆಕೆ ಬರೆದಂತಹ ಪತ್ರವನ್ನು ನಾನು ಸ್ವಾಗತಿಸ್ತೀನಿ ಮತ್ತು ಇದು ಬಹಳ ಆಶ್ಚರ್ಯವನ್ನು ಉಂಟು ಮಾಡಿದೆ ಅವಳಿಗೆ ಪತ್ರ ಬರೆಯುವಂತ ನಾನೇನು ಹೇಳಿಲ್ಲಪ್ಪ ಅವಳು ಸ್ವ ಇಚ್ಛೆಯಿಂದ ಅವಳು ಸ್ವ ತನ್ನ ಸ್ವಂತ ಬುದ್ಧಿಯಿಂದ ಪತ್ರ ಬರೆದಿದ್ದಾಳೆ ಹೇಳಿ ಸಿ ಎಂ ಸಿದ್ದರಾಮಯ್ಯನ ಟ್ವೀಟ್ ಹಾಕಿ ಲಾಸ್ಟ್ಗೆ ಸತ್ಯವೇವ ಜಯತೆ ಅಂತ ಹಾಕಿದ್ದಾರೆ ನೋಡೋಣ ಸತ್ಯ ಎಷ್ಟರ ಮಟ್ಟಿಗೆ ಗೆಲ್ಲುತ್ತೋ ಗೆಲ್ಲಲ್ವೋ ಅಂಥೇಳಿ ಅದಾದಮೇಲೆ ಸಿ ಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಬರೆದಂತಹ ಪತ್ರದಲ್ಲಿ ಏನಿದೆ ಏನಿದೆ ಪಾರ್ವತಿಯಲ್ಲಿ ಪತ್ ಪಾರ್ವತಿಯವರು ಬರೆದಂತಹ ಪತ್ರದಲ್ಲಿ ನಮ್ಮಣ್ಣ ಅರಿಶಿಣ ಕುಂಕುಮದ ಭಾಗ್ಯದ ಅನುದಾನವಾಗಿ ಈ ಸೈಟನ್ನು ನನಗೆ ಕೊಟ್ಟಿದ್ದರು ಆದರೆ ಈ ಸೈಟಿಂದ ಇಷ್ಟೆಲ್ಲ ರಾಧಾಂತ ಆಗುತ್ತೆ ನನ್ನ ಪತಿದೇವನ ಮೇಲೆ ಇಷ್ಟೆಲ್ಲ ಆರೋಪಗಳು ಬರುತ್ತೆ ಅಪವಾದನೆಗಳು ಬರುತ್ತೆ ಅಂತ ಹೇಳಿ ದೇವರಾಣಿ ನನಗೆ ಗೊತ್ತಿರಲಿಲ್ಲ ಯಾವತ್ತೂ ಈ ಆರೋಪ ಬಂತು ವೆರಿ ಫಸ್ಟ್ ಡೇ ಅವತ್ತೇ ನಾನು ಈ ಪತ್ರ ಬರೆದು ಆ ಸೈಟ್ಗಳನ್ನು ಮೂಡಾದವರಿಗೆ ಕೊಟ್ಟುಬಿಡೋಣ ಅಂತ ಅನ್ಕೊಂಡಿದ್ದೆ ಆದರೆ ಯಾರೋ ಒಂದಿಷ್ಟು ಜನ ಆಪ್ತರು ನನಗೆ ಸಲಹೆ ಕೊಟ್ಟರು ಏನು ಅಂತಂದರೆ ಕೊಡಬೇಡಿ ಕೊಡಬೇಡಿ ಕಾನೂನು ಹೋರಾಟ ಮಾಡೋಣ ನಾವು ಹೋರಾಟ ಮಾಡೋಣ ನಾವು ಗೆಲ್ತೀವಿ ಏನು ತಪ್ಪಿಲ್ಲ ನಿಮ್ಮ ಅಣ್ಣ ಕೊಟ್ಟಿದ್ದು ಸೈಟು ಯಾಕೆ ರೀ ಮೂಡದವರಿಗೆ ಕೊಡ್ತೀರಿ ವಾಪಸ್ಸು ಅದು ಯಾರೇ ಆಗಿರಲಿಲ್ಲ ಡೈರೆಕ್ಟ್ ಮೂಡಾ ಕೊಟ್ಟಿದ್ದೀಯಾ ಇಲ್ಲ ನಿಮ್ಮ ಅಣ್ಣ ಕೊಟ್ಟಿದ್ದ ಅಂತಾನೆ ಕಾನೂನು ಹೋರಾಟ ಮಾಡೋಣ ಅಂದ್ಬಿಟ್ರು ಆದರೆ ಅದು ಇಷ್ಟು ದೊಡ್ಡ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅಂತ ದೇವರಾಣೆ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ನಾನು ಈಗ ಹದಿನಾಲ್ಕು ಸೈಟ್ಗಳನ್ನು ಮೂಡೋದವ್ರಿಗೆ ಅವ್ರಿಗೆ ಕೊಟ್ಬಿಡ್ತೇನೆ ಕಿರಿಕಿರಿನೇ ಬೇಡ ನಿಮ್ಮದು ನಿಮ್ಮ ತಾಪತ್ರೆಯೇ ಬೇಡಪ್ಪ ನಮಗೆ ಹಾಂ ಆದ್ದರಿಂದ ನಾನು ಮೂಡಾ ಸೈಟ್ಗಳನ್ನು ಬಿಡ್ತೀನಿ ಅದನ್ನು ವಾಪಸ್ ತೊಗೊಂಡ್ಬಿಡಿ ನನ್ನ ಗಂಡ ಯಾವುದೇ ಥರದ ತಪ್ಪು ಮಾಡಿಲ್ಲ ಯಾಕೆಂದರೆ ನಲವತ್ತು ವರ್ಷದ ಅವರ ಪೊಲಿಟಿಕಲ್ ಕೆರಿಯರಲ್ಲಿ ಯಾವುದೇ ತರಹದ ಆರೋಪಗಳು ಈ ತರಹದ ಆರೋಪಗಳು ಅವರ ಮೇಲೆ ಬಂದಿಲ್ಲ ಅದರ ಜೊತೆಗೆ ನಾನು ಇಷ್ಟು ವರ್ಷದಿಂದ ಅವ್ರ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ ಒಂದು ದಿನ ನಾನು ರೀ ನಂಗೆ ಸೀರೆ ತಂದು ಕೊಡಿ ನನಗೆ ಬಂಗಾರ ಕೊಡಿಸಿ ನಂಗೆ ಕಾರ್ ಕೊಡಿಸಿ ನಂಗೆ ಮನೆ ಕೊಡಿಸಿ ಅಂತೂ ಒಂದು ದಿನ ನಾನು ಕೇಳಿಲ್ಲ ಅದರೆಲ್ಲದರ ಜೊತೆಗೆ ಅವರ ಪೊಲಿಟಿಕಲ್ ಕೆರಿಯರಲ್ಲಿ ನಾನು ಯಾವತ್ತೂ ಕೂಡ ತಲೆ ಹಾಕಿಲ್ಲ ನಾನು ಯಾವತ್ತೂ ತಲೆ ಹಾಕಿಲ್ಲ ಎಲ್ಲಿಗೆ ಹೋಗ್ತೀರಿ ಏನು ಮಾಡ್ತೀರಿ ಏನು ತೊಗೊಂಡ್ರಿ ಏನು ತಿಂದಿರಿ ಏನು ಉಣ್ರಿ ನಾನು ಕೇಳಿಲ್ಲ ನಾನು ಕೇಳಿಲ್ಲ ಅದಾದಮೇಲೆ ರಾಜಕೀಯ ಸಭೆಗಳಿಗೆ ಇವತ್ತಿನ ತನಕ ನಾನು ಎಂಟ್ರಿನೂ ಕೊಟ್ಟಿಲ್ಲ ಸುಮಾರು ಜನರಿಗೆ ಸಿದ್ದರಾಮಯ್ಯನವರ ಹೆಂಡತಿ ಹೆಸರು ಏನು ಅಂತಲೇ ಗೊತ್ತಿಲ್ಲ ಅಂತಹದ್ರಲ್ಲಿ ಇವತ್ತು ನನ್ನಿಂದ ನನ್ನ ತವರ ಮನೆಯವರು ಕೊಟ್ಟಂತಹ ಸೈಟ್ಗಳಿಂದ ನನ್ನ ರ ಗಂಡನ ರಾಜಕೀಯ ಜೀವನಕ್ಕೆ ಧಕ್ಕೆ ಇದೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ನಾನಾಗ್ತೀನಿ ಆದ್ದರಿಂದ ಆ ಪದವಿ ನನಗೆ ಬೇಡ ಆ ಪಟ್ಟ ನನಗೆ ಬೇಡ ಆ ಕಾರಣಕ್ಕೆ ನಾನು ಈ ಲೆಟರನ್ನು ಬರಿತಾಯಿದ್ದೀನಿ ಅಂತ ಹೇಳಿ ಏನೋ ಇಷ್ಟು ದೊಡ್ಡ ದೊಡ್ಡ ಲೆಟರ್ ಬರೆದು ತಮ್ಮ ಅಳಿಲನ್ನು ತೋಡ್ಕೊಂಡಿದ್ದಾರೆ ಅಳಿಲನ್ನು ತೋಡ್ಕೊಂಡಿದ್ದಾರೆ ಅದರೆಲ್ಲದರ ಜೊತೆಗೆ ಮಾಧ್ಯಮ ಮಿತ್ರರಿಗೆ ಅಂದರೆ ನಮಗೆ ಮತ್ತು ಬೇರೆ ಪಕ್ಷದ ರಾಜಕೀಯ ಪಕ್ಷದ ನಾಯಕರಿಗೆ ಲಾಸ್ಟ್ ಲೈನಲ್ಲಿ ಒಂದು ಮನವಿ ಮಾಡ್ಕೊಂಡಿದ್ದಾರೆ ಏನು ಅಂತಂದರೆ ಯಾವುದೇ ಕಾರಣಕ್ಕೂ ರಾಜಕಾರಣಿಗಳ ಮನೆಯ ಹೆಣ್ಣು ಮಕ್ಕಳನ್ನು ನಿಮ್ಮ ರಾಜಕೀಯ ವಸ್ತುಗಳನ್ನಾಗಿ ಸಾಧನವನ್ನಾಗಿ ಬಳಸ್ಕೊಳ್ಬೇಡಿ ಯಾಕೆಂದರೆ ವಿ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಅ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಗಂಡು ಮಕ್ಕಳು ನಿಮಗೆ ಸೇರಿದ್ದು ನೀವು ನೀವು ಏನಾದರೂ ಮಾಡ್ಕೊಳ್ಳಿ ಬಟ್ ನಮ್ಮ ಹೆಸರನ್ನು ಇದರಲ್ಲಿ ತರಬೇಡಿ ಅಂತ ಪತ್ರ ಬರೆದು ಹದಿನಾಲ್ಕು ಸೈಟ್ಗಳನ್ನು ಮೂಢ ನಿವೇಶನಕ್ಕೆ ವಾಪಸ್ ಕೊಡಲು ಸಿ ಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ತೀರ್ಮಾನ ಮಾಡಿದ್ದಾರೆ ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಟು ಸಿ ಎಂ ಸಿದ್ದರಾಮಯ್ಯನವರು ಯಾಕೆ ಅಂತಂದ್ರೆ ಈ ಒಂದು ಏನು ಅಪ್ಡೇಟ್ ಅನ್ನು ನೋಡಿದ ಮೇಲೆ ಸ್ನೇಹಮಯಿ ಕೃಷ್ಣ ದೂರದಾರ ಸ್ನೇಹಮಯಿ ಕ್ರಿಯಾ ಕೃಷ್ಣ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂತಂದ್ರೆ ಈ ಲೆಟರ್ ಸಿದ್ದರಾಮಯ್ಯವರೇ ಬರೆಸಿದ್ದಪ್ಪ ಐ ಆಮ್ ಡ್ಯಾಮ್ ಶೋರ್ ಈ ಲೆಟರ್ ಸಿದ್ದರಾಮಯ್ಯನವರೇ ಬರೆಸಿದ್ದು ಬರೆಸಿಬಿಟ್ಟು ಈಗ ಏನೋ ಟ್ವೀಟ್ ಮಾಡಿ ಅವ್ರ ಲೆಟರೇ ಬರೆದಿಲ್ಲ ಅಂತ ಹೇಳಿ ಹೇಳ್ತಾರೆ ಅವ್ರು ಲೆಟರ್ ಬರೆದಿದ್ದು ನಂಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಅದೇನು ಸಾಧ್ಯ ಈ ಲೆಟ್ರ್ ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯನವರೇ ಬರೆಸಿರ್ತಾರೆ ಅಂತ ಸ್ನೇಹ ಕೃಷ್ಣ ಅದು ಹೆಂಗೆ ಹೇಳ್ತೀರಿ ಸಾರ್ ಸಿದ್ದರಾಮಯ್ಯವರೇ ಬರೆಸಿದ್ದು ಅಂತ ಹೆಂಗೆ ಹೇಳ್ತೀರಿ ಅಂತ ಕೇಳಿದರೆ ರೀ ಸಿದ್ದರಾಮಯ್ಯನವರ ಅಫಿಷಿಯಲ್ ವಾಟ್ಸಪ್ ಗ್ರೂಪ್ ಏನಿದೆ ಸಿ ಎಮ್ ಗ್ರೂಪ್ ಅದರಲ್ಲೇ ಇದು ಲೀಕ್ ಆಗಿದೆ ರೀ ಈ ಲೆಟ್ರು ಅವ್ರು ಬರೆದಿರೋ ಲೆಟ್ರು ಅವ್ರಿಗೆ ಗೊತ್ತಿಲ್ಲದೆ ಬೇರೆಯವ್ರಿಗೆ ತಲುಪತ್ತಾ ಬೇರೆಯವ್ರಿಗೆ ಬರುತ್ತಾ ಈಗ ಮನೆಯಲ್ಲಿ ಹೆಂಡತಿ ಮಾಡೋ ಕೆಲಸ ಗಂಡನಿಗೆ ಗೊತ್ತಾಗಲೇಬೇಕು ತಾನೆ ಆ ಲೆಟ್ರ್ ಬರೋದ ಮೇಲೆ ಸಿದ್ದರಾಮಯ್ಯನವರ ಗಮನಕ್ಕಿಲ್ಲದೆ ಆ ಲೆಟ್ರು ಬಹಿರಂಗ ಆಗುತ್ತಾ ಮಾಧ್ಯಮಗಳ ಮುಂದೆ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಆಯಿತು ಅಥವಾ ಮಾಧ್ಯಮಗಳ ಮುಂದೆ ಮೀಡಿಯಾ ಮುಂದೆ ಹಾಗೆ ಹರ್ಕಂಡು ಬಂದುಬಿಡುತ್ತಾ ಯಾರಾದರೂ ಒಬ್ಬರು ಅದನ್ನು ಪಾಸ್ ಮಾಡಬೇಕಲ್ಲ ಅಂದರೆ ರಾಜ್ಯದ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳುವಂತಹ ಸಿದ್ದರಾಮಯ್ಯನವರು ರಾಜ್ಯದ ಆಗು ಹೋಗುಗಳನ್ನು ನೋಡಿಕೊಳ್ಳುವಂತಹ ಸಿದ್ದರಾಮಯ್ಯನವರು ತಮ್ಮ ಮನೆಯಲ್ಲಿ ಏನಾಗ್ತಾ ಇದೆ ತಮ್ಮ ಹೆಂಡತಿ ಏನು ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಗೊತ್ತಾಗಲ್ವ ಹಂಡ್ರೆಡ್ ಪರ್ಸೆಂಟ್ ಇದು ಸಿದ್ದರಾಮಯ್ಯನವರೇ ಬರೆಸಿರ್ತಾರೆ ಅನ್ನೋದು ದೂರದಾರರ ವಾದ ವಾಟ್ ಎವರ್ ಇಟ್ ಮೇ ಬಿ ಅದು ಏನೇ ಆಗಲಿ ಆದರೆ ಇದು ಎಲ್ಲೋ ಒಂದು ಕಡೆಯಪ್ಪ ಎಲ್ಲೋ ಒಂದು ಕಡೆ ನ್ಯಾಯಯುತವಾಗಿ ಕಾನೂನಾತ್ಮಕವಾಗಿಯೋ ಇನ್ನೊಂದು ಯಾವುದೋ ಒಂದು ಆ್ಯಂಗಲಿಂದ ನೋಡ್ಕೊಳ್ಳಿ ನೀವು ನೋಡ್ಕಂಡ್ರೆ ಏನು ಅನಿಸುತ್ತೆ ಒಬ್ಬ ಕಳ್ಳ ಕಳು ಮಾಡಿಬಿಟ್ಟು ಅಯ್ಯಯ್ಯೋ ನನ್ನ ಕಳ್ಳ ಅನ್ಬೇಡಿ ನಾನು ಏನು ವಸ್ತು ಕಳು ಮಾಡಿದ್ದೀನಿ ಅದನ್ನೆಲ್ಲ ನಿಮಗೆ ವಾಪಸ್ ಕೊಟ್ಟು ಬಿಡ್ತೀನಿ ಅಂದರೆ ಅವನು ಕಳ್ಳ ಅಂತ ಅನ್ನೋದೇ ಇರೋಕ್ಕಾಗತ್ತಾ ನೀವು ಕಳ್ಳ ನೋನ ಹಾಂ ಅಂದೇ ಅಂತಿರ್ತಾನೆ ಅವನು ಎಷ್ಟೇ ಪ್ರಶ್ನತಾಪ ಪಡಲಿ ಪ್ರಾಶ್ಚಿತ ಪಡ್ಲಿ ಪಟ್ಟ ಅಂತೂ ಇರುತ್ತೆ ಟ್ಯಾಗ್ಲೈನ್ ಇರುತ್ತೆ ತಾನೆ ಅಂದರೆ ಹದಿನಾಲ್ಕು ಸೈಟ್ಗಳು ಇವರ ಹೆಸರಿನಲ್ಲಿ ಇರುವುದು ಇವರು ತೆಗೆದುಕೊಂಡಿರುವುದು ಗ್ಯಾರಂಟಿ ತಾನೆ ಎಲ್ಲ ದೇವರೇ ಬಲ್ಲ ತಾಯಿ ಚಾಮುಂಡೇಶ್ವರನೇ ಕಾಪಾಡಬೇಕು ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ